ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ವರ್ಧಮಾನ್ ಸ್ಕೂಲ್ನ ಮೊದಲ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಚಲನಚಿತ್ರ ನಟ ಲೋಹಿತಾಶ್ವ ಮತ್ತು ಖ್ಯಾತ ವೈದ್ಯ ಹಾಗೂ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಆದ ಡಾಕ್ಟರ್ ಆಂಚಿಡಪ್ಪ ಅವರನ್ನು ಮಾತನಾಡಿಸಿದಾಗ, ಸರ್, ನೀವು ಎಷ್ಟೋ ದಶಕಗಳಿಂದ ಚಲನಚಿತ್ರ ಇದರಲ್ಲಿ ಸರ್, ಅವಾಗಿಂದು ಹಳೆ ಫಿಲಮ್ಗೂ ಮತ್ತು ಈಗ ಹೊಸದಾಗಿ ಮಾಡ್ತಾ ಇದ್ದಾರಲ್ಲ, ಇದಕ್ಕೂ ಏನು ವ್ಯತ್ಯಾಸ ಇದೆ? ಏನು ನೀವು ಮಾಡಿಫಿಕೇಶನ್ ಮಾಡಿದ್ರೆ ಸರಿ ಇರುತ್ತೆ ಅಂತ? ಅಲ್ಲ, ಇಂಥದ್ದೇ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ನೀಡ್ಸೇ ಬೇರೆ ಇದ್ದಾವೆ. ಅವತ್ತಿನ ನೀಡ್ಸೇ ಬೇರೆ ಇತ್ತು. ಅವತ್ತು ಬರೆಯೋರಿಗೆ, ಕಥೆಗಳನ್ನ ಬರೆಯೋರಿಗೆ ಒಂದು ಜವಾಬ್ದಾರಿ ಇತ್ತು, ಸಾಮಾಜಿಕ ಕಳಕಳಿ ಇತ್ತು, ಯಾವುದನ್ನು ಹೇಳಿದರೆ ಜನ ಬೆಳೀತಾರೆ ಅನ್ನೋದ್ರ ಯೋಚನೆ ಇತ್ತು. ಇವತ್ತು ಹಂಗಲ್ಲ. ಏನು ಮಾಡಿದ್ರೆ ದುಡ್ಡು ಬರುತ್ತೆ, ಏನು ಮಾಡೋದ್ರಿಂದ ನಾವು ಸಂಪಾದನೆ ಮಾಡಿ ಮೇಲಕ್ಕೆ ಹೋಗ್ಬೋದು ಅನ್ನೋ ಯೋಚನೆ ಬಂದಿರೋದ್ರಿಂದ ಸಹಜವಾಗಿ ಅದು ತನ್ನ ಸ್ಥಾನವನ್ನು ಕಳ್ಕೊಂಡಿದೆ ಸಿನಿಮಾ. ಸಿನಿಮಾ ಒಂದು ಸಮರ್ಥವಾದ ಮಾಧ್ಯಮ, ರಂಗಭೂಮಿ ಒಂದು ಸಮರ್ಥವಾದ ಮಾಧ್ಯಮ. ನಾವು ಹೇಳಬಹುದಾದ್ದನ್ನು ಭಾಳ ಸರಳವಾಗಿ ಜನಗಳಿಗೆ ತಲುಪಿಸೋದಕ್ಕೆ ಸಾಧ್ಯವಾಗೋದು ನಾಟಕದಿಂದ ಮತ್ತು ಸಿನಿಮಾದಿಂದ. ಆದರೆ ದುರಾದೃಷ್ಟ ಅಂತಂದರೆ ಗಾಂಭೀರ್ಯವನ್ನು ಕಳ್ಕೊಂಡು ಇವತ್ತು ಎಲ್ಲ ಸರಗು ಹೋಗ್ತಾ ಇದ್ದಾವೆ. ನಾನು ಕೇಳೋದೊಂದು ಪ್ರಶ್ನೆ, ಪುಟ್ಟಪ್ಪನವರಿದ್ದರು, ಬೇಂದ್ರೆಯವರಿದ್ದರು, ಅಡಿಗರಿದ್ದರು, ಗೋಕಾಕಿದ್ದರು, ಭೀಮಸೇನ್ ಜೋಶಿ ಇದ್ದರು, ಗಂಗೂಬಾಯಿ ಹಾನಗಲ್ಲಿದ್ದರು, ಪೂತಿ ನರಸಿಂಹಾಚಾರ್ಯ ಇದ್ದರು, ಮಾಸ್ತಿ ವೆಂಕಟೇಶಯ್ಯಂಗಾರ ಇದ್ದರು, ಇಂಥ ಮೋಹನೀಯರೆಲ್ಲ ಇದ್ದರು, ಆ ಸಮಾಜ ಅವರನ್ನು ಸೃಷ್ಟಿ ಮಾಡಿತ್ತು. ಇವತ್ತು ಏನನ್ನು ಸೃಷ್ಟಿ ಮಾಡಿದೆ ಸ್ವಲ್ಪ ಯೋಚನೆ ಮಾಡಿದರೆ ನಮಗೆ ಅರ್ಥ ಆಗುತ್ತೆ. ಒಂದು, ಬೇಂದ್ರೆಯವರ ಮಟ್ಟಕ್ಕೆ ಬೆಳೆದಿರತಕ್ಕಂಥ ಒಬ್ಬ ಕವಿಯನ್ನು ಹೇಳಿ. ಏನೋ ತಮಾಷೆಗೆ ಕಾಲಹರಣಕ್ಕೆ ಒಂದಷ್ಟು ಗೀಚ್ಕೊಂಡು ಕೂತ್ಕೊಂಡಿರೋದಷ್ಟೇ. ನಾಳೆ ಪತ್ರಿಕೆಯಲ್ಲಿ ನಮ್ಮ ಹೆಸರು ಬರಬೇಕು. ಆ ಹೆಸರು ಬಂದಿದ್ದರಿಂದ ರಾಜಕಾರಣಿಗಳು ನಮ್ಮನ್ನು ತಗೊಂಡೋಗಿ ಎಲ್ಲರಿಗೂ ಕುಂಡಿರಿಸ್ಬೇಕು, ಒಂದಿಷ್ಟು ಸನ್ಮಾನ ಮಾಡಬೇಕು. ಈ ಚಟಗಳನ್ನ ಬೆಳೆಸ್ಕೊಂಡಾಗ ಸಮಾಜಮುಖಿಯಾದಂಥ ಚಿಂತನೆ ಎಲ್ಲಿರುತ್ತೆ? ಸಮಾಜಮುಖಿ ಚಿಂತನೆ ಮಾಡಬೇಕಾದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾನು ಅಷ್ಟೇ ಬೆಳೆಯೋದು ಮುಖ್ಯ ಅಲ್ಲ, ನನ್ನ ದೇಶ ಮುಖ್ಯ, ನನ್ನ ಜನ ಮುಖ್ಯ, ಅದಿರಬೇಕು. ನನ್ನ ಜಾತಿ ಮುಖ್ಯ, ನನ್ನ ಧರ್ಮ ಮುಖ್ಯ, ನನ್ನ ದೇವಸ್ಥಾನ ಮುಖ್ಯ ಅಂದರೆ ಏನು ಮಾಡೋದು? ಆದ್ದರಿಂದ ನಾವು ಡಿಟೀರಿಯೇಟ್ ಆಗ್ತಾ ಇದ್ದೀವಿ. ನನಗನ್ಸೋದು ಎಷ್ಟೋ ವರ್ಷಗಳು ಹಿಮ್ಮುಖವಾಗಿ ನಡೀತಾ ಇದ್ದೀವಿ, ನಾವೀಗ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆಂತಂದರೆ ನಮ್ಮ ಈಗ ಮಕ್ಕಳು ಎಜುಕೇಷನ್, ಇವತ್ತು ಯಾವುದೋ ಒಂದು ಸ್ಕೂಲಿನ ಆ್ಯನ್ಯುವಲ್ ಡೇ ಉದ್ಘಾಟನೆಗೆ ಅಂತ ಬಂದಿದ್ದೀವಿ ನಾವು. ಎಲ್ಲಿಗೆ ಹೋಗ್ತೀವಿ ಮಕ್ಕಳು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಆಗುತ್ತೆ. ಅವ್ರಿಗೆ 93 ತಗೋ, 98 ತಗೋ, ಅವ್ರಿಗಿಂತ ಹೆಚ್ಚಾಗಿ ತಗೋ ಅಂತ ಅವ್ರಿಗೆ ಹಿಂಸೆ ಕೊಡ್ತಿದ್ದೀವಿ. ಅವ್ರಿಗೆ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ ಮೇಷ್ಟ್ರುಗಳು. ಇಲ್ಲಿ ಶಿಸ್ತಿನ ಪ್ರಕಾರ ಇಷ್ಟು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕದೆ ಹೋದರೆ ನಮ್ಮ ಮಗುಗಳಿಗೆ ನಮಗಳಿಗೆ ಮರ್ಯಾದೆ ಇರೋಲ್ಲ ಅಂತ ತಿಳ್ಕೊತಾರೆ ಜನ. ಅದಕ್ಕೋಸ್ಕರವಾಗಿ ಇದನ್ನು ಮಾಡ್ತಾರೆ. ಅವ್ರಿಗೆ ಬೇಕಾದ್ದನ್ನು ನಾವು ಕೊಡ್ತಾ ಇಲ್ಲ. ಪ್ರತಿಯೊಂದು ಮಗುವಿಗೂ ತರಲೆ ಮಾಡೋದಕ್ಕೆ, ತೀಟೆ ಮಾಡೋದಕ್ಕೆ, ಆಟ ಆಡೋದಕ್ಕೆ ಅವಕಾಶ ಕೊಡಬೇಕು. ಪಾಠ ಮುಖ್ಯವೇ ಅಲ್ಲವೇ ಅಲ್ಲ ಮಕ್ಕಳಿಗೆ? ಇಂಥ ಪುಟಾಣಿ ಮಕ್ಕಳುಗಳಿಗೆ ಆಟ ಮುಖ್ಯ, ಅವ್ರು ಬೀಳೋದು ಮುಖ್ಯ, ಹೇಳೋದು ಮುಖ್ಯ, ಕೆಸರು ಮುಖ್ಯ, ಪಂಚಭೂತಗಳ ಜೊತೆಯಲ್ಲಿ ಓಡಾಡೋದು ಮುಖ್ಯ. ಕೆಸರಿಗೆ ಬಿಡಲ್ಲ, ಶೂ ಹಾಕ್ತಾರೆ. ಗಾಳಿ ಮೈ ಮೇಲೆ ಬರೋಕ್ಕೆ ಬಿಡೋದಿಲ್ಲ, ಟೈ ಕಟ್ತಾರೆ. ಬಾಟ್ಲಾಗಿರೋ ನೀರು ಕೊಡ್ತಾರೆ. ಪ್ಲಾಸ್ಟಿಕ್ ಬಗ್ಗೆ ನಮ್ಮ ಭಾಷಣ ಹೊಡಿತೀವಿ ನಾವು. ಏನು ಮಾಡೋದು? ಇವೊಂದು ರೀತಿಯ ದ್ವಂದ್ವದಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದೀವಿ ನಾವು. ಬೆಳೆದಿರೋರು ಒದ್ದಾಟ ಇದಾದರೆ ಚಿಕ್ಕವರಿಗೆ ಏನು ಗೊತ್ತೇ ಇಲ್ಲ, ತಿಳ್ಕೋಬೇಕು ಅನ್ನೋ ಆಸಕ್ತಿನೂ ಇಲ್ಲ. ಹೀಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಂದು ಸಾರಿ ಗಂಭೀರವಾಗಿ ಕೂತ್ಕೊಂಡು ಓದಿದ್ರೆ, ಅದನ್ನು ತಿಳ್ಕೊಂಡ್ರೆ ಎಂತೆಂಥ ಅನಾಹುತಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಅಂತ ಗೊತ್ತಾಗುತ್ತೆ. ಇದ್ದ ನೀತಿಯನ್ನು ಕಿತ್ತಾಕಬೇಕಾದ್ರೆ ಅದಕ್ಕಿಂತಲೂ ಶ್ರೇಷ್ಠವಾದ ಬರಬೇಕು. ಅದಿಲ್ಲ ಅಂದಮೇಲೆ ಯಾಕೆ ಕಿತ್ತಾಕಬೇಕು ಗೊತ್ತಿಲ್ಲ. ಸರ್, ಈಗ ಪಂಚಭೂತಗಳನ್ನೇ ಮಲಿನಗೊಳಿಸ್ತಾ ಇದ್ದಾರೆ ಎಲ್ಲ. ಹೀಗಾಗಿ ಮುಂದಿನ ಪೀಳಿಗೆ ಒಂದು ಮಕ್ಕಳು ಪೋಷಕರು ಮಾಡಬೇಕಾಗಿರೋದು ಆಸ್ತಿ ಅಲ್ಲ, ಪಂಚಭೂತಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಮುಖ್ಯವಾಗಿದೆ. ಬಟ್ ಯಾರೂ ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ. ದುರಾದೃಷ್ಟ ಅಂತಂದರೆ ಪಂಚಭೂತ ಅನ್ನೋ ಪದ ಬಳಸೋದೇ ಬಿಡಬೇಕು ನಾವು. ಮಣ್ಣು, ನೀರು, ನೆಲ, ಗಾಳಿ, ಬೆಂಕಿ ಇನ್ಬೇಕು. ಪಂಚಭೂತ ಅಂತ ಕ್ಷಣ ಇದು ಯಾವುದೋ ಭೂತವೋ ಏನೋ ಏನು ನಮ್ಮ ಜನಕ್ಕೆ ಗೊತ್ತಾಗಲ್ಲ. ಇನ್ನು ಯಾವ ಥರದ್ದು ಅಲ್ಲ, ಮಣ್ಣು, ನೀರು, ಗಾಳಿ, ಇನ್ನು ಗೊತ್ತಾಗಬೇಕು. ಯಾಕೆ ಅಮ್ಮಂಥ ಮಗು ಭಾಳ ಎಂಥದ್ದು ಆನಂದವಾಗಿರುತ್ತೆ. ಅವಳು ಸ್ಪರ್ಶ ಇದೆ, ಆ ಸ್ಪರ್ಶ ಸುಖ ಇದೆಯಲ್ಲ. ಎಷ್ಟು ಜನಕ್ಕಿದೆ? ಅಣ್ಣ ತಂಗಿನ ತಬ್ಬಿಕೊಂಡು ಮುತ್ತಿಟ್ಟು ಕಳಿಸೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವೀಗ. ಅವಳು ಬೆಳೆದ್ಬಿಡಿ, ಏನೋ ಅವಳತ್ರ ನಿನ್ನ ಕೆಲಸ ಅಂತ ಗಲಾಟೆ ಮಾಡ್ತಾರೆ. ಸ್ಪರ್ಶ, ಒಬ್ಬರ ಮೈ ಮೇಲೆ ಕೈ ಇಟ್ಟರೆ ಎಂಥ ಆನಂದ ಆಗುತ್ತೆ, ಎಷ್ಟು ಎಂಥ ಬಾಂಧವ್ಯ ಬೆಳೀತೆ ಅಂತ ನಮಗೆ ಗೊತ್ತಾ? ಗೊತ್ತಿಲ್ಲ. ಆಮೇಲೆ ಹೊಲದಲ್ಲಿ ದುಡಿತಾರೆ, ಬೆಳಿಗ್ಗೆ 8 ಗಂಟೆಗೋ 9 ಗಂಟೆಗೋ ಏನೋ ತಿಂತಾರೆ, ಸಾಯಂಕಾಲ 10 ಗಂಟೆವರೆಗೂ ಅವ್ರು ಏನು ತಿನ್ನಲ್ಲ. 8 ಗಂಟೆ 9 ಗಂಟೆವರೆಗೂ ಏನೋ ತಿನ್ನಲ್ಲ. ಯಾಕೆ?
ಬಿಸಿಲಿನಲ್ಲಿ ಆಹಾರ ಇದೆ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಬಿಸಿಲಿನಿಂದ ಬರುತ್ತೆ, ಅದು ಜನಕ್ಕೆ ಗೊತ್ತಿಲ್ಲ. ಹಳ್ಳಿ ಜನ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ಇದು ಸತ್ಯ ಇದು ಕಣಪ್ಪ ಅಂತ ತಿಳಿಸಿ ಹೇಳ್ತಕ್ಕಂಥ ಜನಗಳು ಇಲ್ಲ. ಅವ್ರುಗಳೆಲ್ಲ ಹೇಳಕ್ಕೆ ಶುರು ಮಾಡಿದರೆ ನಕ್ಸಲ್ಗಳು ಎಂಥದ್ದು ಅರ್ಬನ್ ನಕ್ಸಲ್ಗಳು ಅಂತ ಡಿಟೆನ್ಷನ್ ಸೆಂಟ್ರಿಗೆ ಹೋಗ್ತಾರೆ. ಹಿಂಗಾಗಿದೆ, ದುಸ್ಥಿತಿ ಬಂದಿದೆ ನಮ್ಗೆ, ಏನು ಮಾಡೋದು ಸರ್? ಇಷ್ಟು ರಿಪೀಟ್ಸ್ ಅಂತಾರಲ್ಲ, ಈಗ ಹಳೆ ಕಾಲ ಮತ್ತೆ ಮರುಕಳಿಸುತ್ತ ಅಂತ. ಹಳೆ ಕಾಲ ಮರುಕಳಿಸಲ್ತೋ ಇಲ್ಲೋ ಗೊತ್ತಿಲ್ಲ, ಕಾಲಚಕ್ರ ತಿರುಗುತ್ತೆ. ಮೇಲಿದ್ದವನು ಕೆಳಗೆ ಬರ್ತಾನೆ, ಕೆಳಗಿದ್ದವನು ಮೇಲೆ ಹೋಗ್ತಾನೆ, ಅಕ್ಕಪಕ್ಕ ಇದು ಸಹಜವಾಗುತ್ತೆ. ಒಂದು ಯಾವುದೇ ಒಂದು ಆಲೋಚನೆಯನ್ನು ಮತ್ತೆ 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 ಅದನ್ನೇ ಕೆದಕಿ ಮಾಡ್ತಾ ಇದ್ದರೆ ಅದು ಹಳಸಲಾಗುತ್ತೆ. ಹಳಸಿದ್ದು ಬೂಜು ಬರುತ್ತೆ, ಬೂಜು ಬಂದಿದ್ದು ನಾಯಿಯೂ ತಿನ್ನಲ್ಲ. ಅದು ಬದುಕಿನಲ್ಲೂ ಅಷ್ಟೇ ಸತ್ಯ. ಆದ್ದರಿಂದ ಬದುಕು ಬದಲಾವಣೆಯನ್ನು ಬೆನ್ನತ್ತಿ ಹೋಗಬೇಕು. ಪ್ರತಿ ಕ್ಷಣದಲ್ಲೂ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗ್ಬೋದು, ಬದಲಾವಣೆ ಬೇಕೇ ಬೇಕು. ಆ ಬದಲಾವಣೆಯನ್ನೇ ಬೇಡ ಅನ್ನೋದು ಎಲ್ಲವನ್ನು ಸೆಂಟ್ರಲೈಸ್ ಮಾಡೋದಿದೆಯಲ್ಲ, ಅದು ವಿನಾಶದ ಹೆಗ್ಗುರುತು. ಸರ್ ಟೋಟಲ್ ಈಗ ಎಷ್ಟು ಫಿಲಮ್ಸ್ ಮಾಡಿದ್ರಿ? ನನ್ನ ಮಗಳು ನನ್ನ ಜೊತೆಲಿರೋ ತನಕ ಗುರ್ತಾ ಕಿಡ್ತಿದ್ಲು. ಒಂದು 8-10 ವರ್ಷಗಳ ಹಿಂದೆ 580 ಸಿನಿಮಾ ಮಾಡಿದ್ದೆ ಅಂತ ಅವಳು ಹೇಳಿದ್ಲು. ಅದಾದಿಂದ ಈಚೆಗೆ ಎಷ್ಟೋ ಸಿನಿಮಾ ಮಾಡಿದ್ದೀನಿ, ಅದನ್ನು ಕ್ರಾಸ್ ಮಾಡಿದೆ ಲೆಕ್ಕಕ್ಕಷ್ಟೇ. ಸಣ್ಣ ಸಣ್ಣ ಪಾತ್ರಗಳು, ಅರ್ಧ ಗಂಟೆ ಪಾತ್ರ, 1 ನಿಮಿಷದ ಪಾತ್ರ, ಇಂಥವೆಲ್ಲ ಸೇರಿಸಿರಷ್ಟು ಆಗುತ್ತೆ ಅಷ್ಟೇ. ಸರ್ ಯಾವ ಪಾತ್ರ ನಿಮಗೆ ನೆಮ್ಮದಿ ತಂದುಕೊಟ್ಟಿದೆ? ಪಾತ್ರ ನೆಮ್ಮದಿ ಕೊಡುತ್ತೆ ಅಷ್ಟೇ. ಅಲ್ಲ, ಯಾವ ಪಾತ್ರ ನಿಮಗೆ ಭಾಳ ಇಷ್ಟ ಆಗಿದೆ? ಯಾವ ಪಾತ್ರ ಅಂತ ನೀವು ಹೇಳೋಕ್ಕಾಗ, ಒಬ್ಬ ನಟನಿಗೆ ಈ ಮೈ ಮೇಲೆ ಹೇಳ್ಕೊಂಡಕ್ಕಂಥ ಎಲ್ಲ ಪಾತ್ರವೂ ಸಂತೋಷ ಕೊಡಬೇಕು. ನಾನೊಬ್ಬ ವಿಲನ್ ಮಾಡ್ತಿದ್ದೀನಿ ಅಂತಂದರೆ ರೇಪ್ ಮಾಡೋದು ನನಗೆ ಸಂತೋಷ ಕೊಡಬೇಕು. ರೇಪ್ ಮಾಡೋದು ನಾನು ಒಪ್ಪೋದು ಬಿಡೋದು ಬೇರೆ ವಿಷಯ. ಆದರೆ ಒಬ್ಬ ನಟನಾಗಿ ಅಲ್ಲಿ ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ದೊಡ್ಡಸ್ಗೆ ಸಂತೋಷ ಕೊಡೋದು. ಯಾವುದು ಅಂದರೆ ಹಂಗೆ ನೋಡಿದ್ರೆ ಟಿ ವಿ ಸೀರಿಯಲ್ಗಳಲ್ಲಿ ನಮ್ಮ ಗಿರೀಶ್ ಕಾಸರವಳ್ಳಿ ಮಾಡಿದ ಗೃಹಭಂಗ ಇದೆ, ಅದರಲ್ಲಿ ನನಗೆ ಸಂತೋಷ ಸಿಕ್ತು. ಮಾರ್ಜಾಲ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಡೀಲಿಲ್ಲ, ಅದು ಸಂತೋಷ ಕೊಡ್ತು. ಕೆಲವು ನಿರ್ದೇಶಕರ ಜೊತೆಲಿ ಕೆಲಸ ಮಾಡಿದ್ದೀನಿ, ಭಟ್ರು ಎಂಥ ಭಟ್ರವರು, ಯೋಗರಾಜ್ ಭಟ್ರ ಜೊತೆಲಿ ಮಾಡಿದ್ದೀನಿ, ಸಂತೋಷ ಕೊಟ್ಟಿದೆ. ಹಿಂದೆ ವಿ ಸೋಮಶೇಖರ್ ಅಂತ ಇದ್ದರು, ಅವ್ರ ಜೊತೆಲಿ ಮಾಡಿರೋ ಎಲ್ಲ ಸಿನಿಮಾಗಳು ಖುಷಿ ಕೊಟ್ಟಿದೆ. ಪುಟ್ಟಣ್ಣ ಕಣಗಳ ಜೊತೆಲಿ ನಾನು ಕೆಲಸ ಮಾಡಲಿಲ್ಲ. ಒಂದು ಅವಕಾಶ ನನಗೆ ಬಂದಿತ್ತು, ಅಲ್ಲಿ ನನ್ನನ್ನು ಬುಕ್ ಮಾಡೋಕ್ಕೆ ಬಂದಿದ್ದಂಥ ಮನುಷ್ಯ ಇವತ್ತು ಹೆಸರಾಂತ, ಅವರ ಪ್ರೊಡಕ್ಷನ್ ಮ್ಯಾನೇಜರು, ಹೆಸರಾಂತ ನಟನೂ ಹೌದು, ವಿಚಾರವಂತನೂ ಹೌದು. ಆತ, ಪುಟ್ಟಣ್ಣವರು ಸಿನಿಮಾದಲ್ಲಿ ಮಾಡಬೇಕಾದ್ರೆ ನೀವು ರೇಟು, ರೆಮ್ಯುನರೇಷನು, ಡೇಟು ಕೇಳ್ತಿರೇನ್ರಿ ಅಂದರು. ನಾನು ಯಾವ ಸಿನಿಮಾ ಮಾಡಬೇಕಾದ್ರೆ ಅದನ್ನು ಕೇಳೇ ಕೇಳ್ತೀನಿ, ನಾನು ಕೂಲಿ ಮಾಡ್ತೀನಿ, ಕಾಸು ಕೊಡು ಅಂತ ಕೇಳ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡು ಬಿಟ್ಟಿದ್ದಾಯಿತು. ಅದನ್ನು ಬಿಟ್ಟರೆ ನನ್ನ ಬದಲಿಗೆ ಲೋಕನಾಥ್ ಹಾಕ್ಕೊಂಡು ಮಾಡಿದ್ರು ಅಂತ ಕಾಣುತ್ತೆ. ಅವ್ರ ಜೊತೆಲಿ ನಾನು ಯಾವುದೂ ಕೆಲಸ ಮಾಡಿಲ್ಲ. ಪುಟ್ಟಣ್ಣವ್ರ ಜೊತೆ ಸಂಬಂಧ ಇತ್ತು, ಮಾತುಕತೆ ಇತ್ತು. ಸರ್ ನೀವು ಹೇಳಿ, ರಂಗಭೂಮಿಯಿಂದ ಫಿಲಮ್ ಇದಕ್ಕೆ ಬಂದರೆ, ಚಲನಚಿತ್ರ ಇದಕ್ಕೆ ಬಂದರೆ, ಅಥವಾ ಮೊದಲೇ ಸ್ಟಾರ್ಟಿಂಗಿಂದನೇ ಚಲನಚಿತ್ರ? ಇಲ್ಲ, ರಂಗಭೂಮಿಯಿಂದ ಬಂದಿದ್ದು ನಾನು. ರಂಗಭೂಮಿನೂ ಅಲ್ಲ, ನಮ್ಮ ಸ್ಕೂಲ್ನಲ್ಲಿ ಪಾಠ ಮಾಡುವಾಗ ಮೇಷ್ಟ್ರುಗಳು ನಮಗೆ ಎಂಥದ್ದು ವೇಷ ಹಾಕೋದು, ಈಜಲು ಗಿಜಲಲ್ಲಿ ಮೀಸೆ ಗೀಸೆ ಬಳಿಯೋದು, ಕಚ್ಚೆ ಪಂಚೆ ಉಡಿಸೋದು, ಏನೋ ಒಂದು ಡೈಲಾಗ್ ಕೊಡೋರು, ಮಾಡ್ರಪ್ಪ ಅನ್ನೋರು. ಪ್ರೈಮರಿ ಸ್ಕೂಲ್ ಇದ್ದಲ್ಲೇ ಅಲ್ಲಿಂದ ಶುರುವಾಯಿತು ನನಗೆ. ಅದು ಖುಷಿ ಕೊಡೋದು ನನಗೆ, ಯಾಕೆಂದರೆ ನಮ್ಮನ್ನು ನೋಡಿ ಜನ ನಗ್ತಾರಲ್ಲಪ್ಪ, ಖುಷಿ ಪಡ್ತಾರೆ ಅಂತ. ಅವ್ರು ಖುಷಿ ಪಟ್ಟಾಗ ನಮಗೆ ಸಂತೋಷ ಆಗುತ್ತೆ. ಹೀಗಾಗಿ ಬೆಳೀತಾ 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 ಬಂತು. ನಾನು ರಂಗಭೂಮಿನಲ್ಲಿ ಹೆಸರು ಮಾಡಿದ್ದಾದಮೇಲೆ, ಹೆಸರಾಂತ ನಟ ಅಂತ ರಂಗಭೂಮಿಯಲ್ಲಿ ಹೆಸರು ತಗೊಂಡಾದಮೇಲೆ ಸಿನಿಮಾಕ್ಕೆ ಬಂದಿದ್ದು. ಮೊದಲನೇ ಫಿಲ್ಮು ನಿಮ್ಮ ಕಡೆರೇ, ಈ ಸಿರಾ ಕಡೆ, ಬರಗೂರು, ಬರಗೂರು ರಾಮಚಂದ್ರಪ್ಪ ಅವರೊಂದು ಸಿನಿಮಾ ಮಾಡಿದರು. ಅವರು ನನ್ನ ಕ್ಲಾಸ್ಮೇಟೆ, ಯಾವುದೊಂದು ಸಿನಿಮಾ ಮಾಡಿಸಿದ್ರು, ಒಂದು ಊರಿನ ಕತೆ ಅಂತ. ಅದರಲ್ಲಿ ಮಾಡಿದೆ, ಆದರೆ ನನಗೆ ಹೆಸರು ಬಂದಿದ್ದು ಗಜೇಂದ್ರಯಿಂದ. ಆಮೇಲೆ ಧರ್ಮ ತಾರಿ ತಪ್ಪಿತ್ತು ಅಂತ ಜಯಂತಿ ಅವ್ರದ್ದು ಒಂದು ಸಿನಿಮಾ ಕಮರ್ಷಿಯಲ್ ಇದ್ದದ್ದು. ಸಾಂಗ್ಲಿಯಾನ ಸಿನಿಮಾ ಶಂಕರ್ ನಾಗು ಅವೆಲ್ಲ ವಾಯ್ಸು ಮಧ್ಯ ಮಧ್ಯೆ ಚೇಂಜ್ ಆಗಬೇಕಾದ್ರೆ ನಾವು ಕೆಡಿಸ್ಕೋಬೇಕಷ್ಟೇ, ನಾನು ಕೆಡಿಸ್ಕೊಂಡಿಲ್ಲ, ಅದು ಹಂಗೆ ಇದೆ. ಈಗಿನ ಆಕ್ಟರು ಮತ್ತು ನಿರ್ಮಾಪಕರಿಗೆ ನಿಮ್ಮ ಸಂದೇಶ ಏನು? ಈಗಿನ ನಿಮ್ಮ ಸಂದೇಶ ವ್ಯಕ್ತಿಯಾಗಿದ್ದೀರಾ ಈ ಚಲನಚಿತ್ರ? ನಾನು ಹೇಳೋದು ಒಂದೇ ಎಲ್ರಿಗೂ, ದನ ಕಾಯೋ ಮನುಷ್ಯನಿಂದ ಹಿಡಿದು ಮೇಲೆ ದೇಶಗಳ ಜನತಕ್ಕೆ ಹೇಳೋದೊಂದೇ, ಪ್ರಾಮಾಣಿಕವಾಗಿ ಬದುಕರಯ್ಯ ಅಂತ ಅಷ್ಟೇ. ನೀವು ಈ ಕೊಲೆ ಮಾಡ್ತೀರಾ, ಮಾಡೋದು ನಿಮ್ಮ ಪ್ರವೃತ್ತಿನ, ಮಚ್ಚಿ ಮಸ್ಕೊಂಡೋಗಿ, ಮಸೀದಿ ಇರೋ ಮಚ್ಚಿ ತಗೊಂಡೋಗಿ ಎಲ್ಲ ಓದಾಡೋಕೆ ಹೋಗ್ತೀರಾ, ಕಳ್ತನ ಮಾಡಬೇಕು ರೆಡಿಯಾಗಿರಿ. ಒಂದೇ ರೀತಿಯ ಮಾಡುವ ಕೆಲಸದಲ್ಲಿ ನಿಯತ್ತಿರಬೇಕು, ಯಾವುದೇ ಕೆಲಸ ಮಾಡಿದ್ರು, ಯಾವುದೇ ಕೆಲಸ ಮಾಡಿರೂ ಇರಬೇಕು. ಒಬ್ಬ ಮೇಷ್ಟ್ರಾಗಿದ್ದವನು ಮಕ್ಕಳು, ನನ್ನ ಮಕ್ಕಳು ಏನಾಗಬೇಕು ಅಂತ ನಾನು ಬಯಸ್ತೀನೋ, ನಾನು ಪಾಠ ಹೇಳುವ ಮಕ್ಕಳು ಸಹ ಅದೇ ಆಗಬೇಕು ಅಂತ ಬಯಸಬೇಕು.
ಆಗ ಮಕ್ಕಳು ಬೆಳೀತವೆ, ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆ ಮ್ಯಾಟ್ರ್ ಆಗುತ್ತೆ, ಸಾಧ್ಯ ಆಗುತ್ತೆ. ನಾನು ಡಾಕ್ಟರ್ ಅಂಜನಪ್ಪ ಅಂತ. ನಾನು ಬೇಸಿಕಲಿ ಸರ್ಜನ್ನು, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟು. ಬ್ಯಾಂಗ್ಳೂರಿಂದ ನಿಮ್ಮೂರಿಗೆ ವರ್ಧಮಾನ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀನಿ. ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ನು. ನಾನು 35 ವರ್ಷದಿಂದ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್. ನಾನು ನಾನು ಬೇಸಿಕಲಿ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟು. ಬಟ್ ನನ್ನ ಸಾಮಾಜಿಕ ಕಳಕಳಿ ಅಂದರೆ ಕ್ಯಾನ್ಸರ್ ಬಗ್ಗೆ ಸಾಮಾನ್ಯ ಜನರಿಗೆ ಅನೇಕ ವಿಚಾರಗಳನ್ನ ತಿಳುವಳಿಕೆ ಕೊಡುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೀನಿ. ನಾನು ವೈದ್ಯನಾಗಿ ಅನೇಕ ಹಳ್ಳಿಗಳಲ್ಲಿ, ನಾನು ನೋಡೋಕೆ ಬೆಳ್ಳಗೆ ಸೂಟ್ ಹಾಕ್ಕೊಂಡಿದ್ರು ಕೂಡ ನಾನು ಆ್ಯಕ್ಚುಲಿ ಹಳ್ಳಿ ರೈತನ ಮಗ. ನಾನು ದೊಡ್ಡಬಳ್ಳಾಪುರದ ಹತ್ರ ಒಂದು ಸಣ್ಣ ಹಳ್ಳಿಯಿಂದ ಹುಟ್ಟಿ ಬಂದಿರೋನು. ಸೊ ಅನೇಕ ವಿಚಾರಗಳು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ, ಪರ್ಟಿಕ್ಯುಲರ್ ಕ್ಯಾನ್ಸರ್ ಬಗ್ಗೆ. ತುಂಬ ಜನ ನಮ್ಮನ್ನು ಕೇಳ್ತಾರೆ, ಡಾಕ್ಟ್ರೆ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅನೇಕ ಕಾರಣಗಳು ಜನಗಳಿಗೆ ಗೊತ್ತಿದೆ. ಇವು ಸ್ಮೋಕ್ ಮಾಡೋದ್ರಿಂದ 10 ಸಿಗರೇಟ್ ಪರ್ ಡೇ ಒಬ್ಬ ಮನುಷ್ಯ ಸೇದಿದರೆ, 10 ವರ್ಷ ಸೇದಿದರೆ ಲಂಗ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಭಾಳ ಜನಕ್ಕೆ ಗೊತ್ತಿಲ್ಲ, ಬ್ಲಾಡರ್ ಕ್ಯಾನ್ಸರ್ ಬರ್ಬೋದು, ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಬರ್ಬೋದು. ಭಾಳ ಸರಳವಾಗಿ ಹೇಳಬೇಕು ಅಂದರೆ ತುಂಬ ಜನ ನಾನು ಕೇಳ್ತಾರೆ ನಮಗೆ, ತಾತನಿಗೆ ಏನೂ ಅಭ್ಯಾಸ ಇರಲಿಲ್ಲ ಡಾಕ್ಟ್ರೆ, ಕ್ಯಾನ್ಸರ್ ಪ್ಯಾಂಕ್ರಿಯಸ್ ಬಂತು, ಯಾಕೆ ಡಾಕ್ಟ್ರೆ ಅಂತಾರೆ. ಅವಾಗ ನಮಗೆ ಅರ್ಥ ಆಗಂಗೆ ಹೇಳ್ತೀನಿ, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅಂತೀವಿ ನಾವು. ಅಂದರೆ ಕ್ಯಾನ್ಸರ್ನ ಏನು ಕಾರಣ ಇದೆಯಲ್ಲ ಅದನ್ನು ನಾವು ಕಾರ್ಸಿನೋಜನ್ ಅಂತೀವಿ. ಕೆಲವು ನಮಗೆ ಗೊತ್ತಿದೆ ಸ್ಮೋಕ್. ಈಗ ಸೂರ್ಯನ ಕಿರಣಗಳು ನೀವು ನೋಡಬೇಕು, ಆಸ್ಟ್ರೇಲಿಯನ್ಸ್ ನಮ್ಮವರು ಕ್ರಿಕೆಟ್ ಆಡೋಕ್ಕೆ ಹೋದರೆ ಪ್ರೊಟೆಕ್ಟ್ ಮಾಡ್ಕೋತಾರೆ, ಸನ್ಲೈಟ್ನಿಂದ ಕ್ಯಾನ್ಸರ್ ಬರ್ಬೋದು. ಬಟ್ ಭಾಳ ಸಾರಿ ತಮ್ಮ ದುರಭ್ಯಾಸಗಳಿಂದ ಹೆಚ್ಚಿಗೆ ಕ್ಯಾನ್ಸರ್ ಬರುತ್ತೆ. ಅದರೊಳಗಾಗಿ ಆಲ್ಕೋಹಾಲ್, ಲಿವರ್ ಕ್ಯಾನ್ಸರ್ ಆಗಲಿ, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗಲಿ, ಇದೆಲ್ಲ ಆಲ್ಕೋಹಾಲ್. ಇಂಥ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನನ್ನ ಕೆಲಸ. ಅದಕ್ಕಿಂತ ಇಂಪಾರ್ಟೆಂಟ್, ನಾನು ತುಂಬ ಹಳ್ಳಿಗಳ ಕಡೆ ಕ್ಯಾಂಪ್ಸ್ ಮಾಡ್ತೀವಿ ನಾವು, ಉಚಿತ ಆರೋಗ್ಯ ಶಿಬಿರಗಳು. ನಮ್ಮದೊಂದು ಶಿಬಿರ ಈ ಸಾರಿ ನನಗೆ ಅವಾರ್ಡ್ ಕೊಡಬೇಕಾದ್ರೆ ಒಬ್ಬರು ಜರ್ನಲಿಸ್ಟ್ ಕೇಳಿದರು, ಡಾಕ್ಟ್ರೆ ನೀವು 700ಕ್ಕೂ ಹೆಚ್ಚು ಜನಾರ್ದನ ಕ್ಯಾಂಪ್ ಮಾಡಿದ್ದೀರಲ್ಲ, ನಿಮಗೆ ಯಾಕೆ ಶ್ರೀಮನ್ ನಾರಾಯಣ್ ಹೆಸರಿಟ್ಬಿಟ್ರೆ ನಿಮಗೆ ಅವಾರ್ಡ್ ಕೊಡಬೇಕಂದ್ರು. ಅಮ್ಮ ನಿನಗೆ ಗೊತ್ತಿಲ್ಲ ಜನಾರ್ದನ ಅಂತ ಯಾಕೆ ಇಟ್ಟಿದ್ದೀವಿ ಅಂತ. ನಾವು ಚಿನ್ಮಯ ಸೇವಾ ಸಂಘ, ಚಿನ್ಮಯ ಮಿಷಿನ್ ಅಲ್ಲ, ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ವೆಟರ್ನರಿ ಡಾಕ್ಟರ್ಸ್ ಇದ್ದೀವಿ, ನಾವು ಹ್ಯೂಮನ್ ಡಾಕ್ಟರ್ಸ್ ಇದ್ದೀವಿ, ನಿಮ್ಮಂಥರೆಲ್ಲ ವಾಲಂಟಿಯರ್ಸ್ ಇದ್ದಾವೆ. ಒಂದು ಹಳ್ಳಿಗೆ ಹೋಗ್ತೀವಿ, ಒಂದು ಕ್ಯಾಂಪ್ ಮಾಡ್ತೀವಿ, 7:30 ನಮ್ಮ ವೆಟರ್ನರಿ ಡಾಕ್ಟ್ರುಗಳು ಒಂದು 2 ಜೀಪ್ ಮಾಡ್ಕೊಂಡೋಗಿ ರೈತ ದನಗಳು ಹೊಡ್ಕೊಂಬಂದಿರ್ತಾನೆ, ದನಗಳಿಗೆಲ್ಲ ಇಂಜೆಕ್ಷನ್ ಕೊಡ್ತೀವಿ, 9 ಗಂಟೆಗೆ ಚಿತ್ರಾನ್ನ ಮಾಡಿಸಿರ್ತೀವಿ, ರೈತನಿಗೆ ಚಿತ್ರಾನ್ನ ಕೊಡ್ತೀವಿ, 9:00 ನಾವು ಹ್ಯೂಮನ್ ಡಾಕ್ಟರ್ಸ್ ಹೋಗಿ ಆ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದೇ ಜಾಗದಲ್ಲಿ ಜನ ಆರ್ ಧನ, ಜನಾರ್ಧನ ಅತ್ಯಂತ ಅಮೋಘವಾದ ಸೇವೆಯನ್ನು ನಾನು ಮಾಡಿರೋದಕ್ಕೆ ಅದನ್ನು ಗುರುತಿಸಿ ನನಗೆ ಈ ಸಾರಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ನಿಂದ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಸಾರಿ 64 ಜನಕ್ಕೆ ಕೊಟ್ಟಿದ್ದಾರೆ, ನನಗೆ 64ನೇ ವಯಸ್ಸು ಈ ಸಾರಿ. ಈ ಸಾರಿ ನನಗೆ ರಾಜ್ಯೋತ್ಸವ ಬಂದಿದೆ, 5 ಜನ ಒಟ್ಟು ವೈದ್ಯರು, ಅದರಲ್ಲಿ ನಾನು ಒಬ್ಬ. ಅದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಬರೀ ನನ್ನ ಹಾಸ್ಪಿಟ್ಲಿಗೆ ಕನ್ಫೈನ್ಡ್ ಅಲ್ಲ, ನಾನು ಮೆಡಿಕಲ್ ಕಾಲೇಜಿಗೆ ಕನ್ಫೈನ್ಡ್ ಅಲ್ಲ, ಸಮಾಜಕ್ಕೋಸ್ಕರವಾಗಿ ಸಮಾಜದಲ್ಲಿ ಅನೇಕ ಮಿತ್ಸ್ ಇದ್ದಾವೆ, ತಪ್ಪು ಕಲ್ಪನೆಗಳಿದ್ದಾವೆ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಚೇಪೆ ಹಣ್ಣು ಭಾಳ ಜನ ತಿನ್ನಲ್ಲ, ಗೊಣೆ ಸುರಿಯುತ್ತೆ ಅಂತಾರೆ, ಮಕ್ಕಳಿಗೂ ಕೊಡಲ್ಲ. ನಾನು ಹೇಳಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ ಅವೇರ್ನೆಸ್ಸು, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತಾರೆ, ಒಂದು ಚೇಪೆ ಹಣ್ಣು ಎ ಡೇ ಕ್ಯಾನ್ ಕೀಪ್ 6 ಡಾಕ್ಟರ್ಸ್ ಅವೇ. ಎಷ್ಟು ಜನಕ್ಕೆ ಈ ಇನ್ಫಾರ್ಮೇಷನ್ ಗೊತ್ತು? ನಾನು ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಟೀಚ್ ಮಾಡ್ತೀನಿ, ನಾನು ಓದಿದ್ದೀನಿ, ಅದನ್ನು ಸಾಮಾನ್ಯ ಜನರಿಗೆ ತಲುಪಿಸೋದು ನನ್ನ ಕರ್ತವ್ಯ. ಆ ದೃಷ್ಟಿಯಲ್ಲಿ ನಾನು ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಈ ಸಾರಿ ಕೊಟ್ಟಿರ್ಬೋದು. ಬಟ್ ನನಗೆ ಭಾಳ ಖುಷಿ ಅಂದರೆ ನಿಮ್ಮೂರಿಗೆ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಓದೋವಾಗೆ ಬೆಂಗಳೂರಿಂದ ಕೆಂಪು ಬಸ್ನಾಗೆ ನಿಮ್ಮದೇ ರೂಟ್ನಾಗ ಹೋಗಿವಿ. ಇವತ್ತು ಶಾಲಾ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಕರೆದಾಗ ನಮ್ಮ ವಿಜಯ ಮತ್ತಿಕಟ್ಟಿ ಅವ್ರ ಜೊತೆ ನಾನು ಭಾಳ ಖುಷಿಯಿಂದ ನಿಮ್ಮ ಊರಿಗೆ ಬಂದೀನಿ. ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಂದೆ ತಾಯಿಗಳಿಗೆ ಹೇಳಬೇಕು ಅನ್ನೋ ನನ್ನ ಬಯಕೆ. ಅಲ್ಲಿ ಅವಕಾಶ ಸಿಕ್ಕಿರಿ ಮತ್ತೆ ಹೇಳ್ತೀನಿ. ಸರ್, ಕ್ಯಾನ್ಸರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಇಲ್ಲ ನಮ್ಮ ಆಹಾರ ಪದ್ಧತಿಗಳು, ಎಕ್ಸ್ಪೋಜರು ಆ್ಯಂಡ್ ಮೋರ್ ದೆನ್ ದಟ್ ಡಿಟೆಕ್ಷನ್ ಜಾಸ್ತಿ ಆಗಿದೆ. ಸಿ, ಮೊದಲಿಗೆ ಭಾಳ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ನನಗೆ ಕ್ಯಾನ್ಸರ್ ಇದೆಯಾ ಅಂತ. ಇವತ್ತು ಎಷ್ಟು ವಿಜ್ಞಾನ ಮುಂದುವರೆದಿದೆ ಅಂದರೆ, ಒಂದು ಮಾಸ್ಟ್ರಲ್ ಚೆಕಪ್ ಮಾಡಿದರೆ ಅವನಿಗೇನು ಸಿಂಪ್ಟಮ್ಸ್ ಇಲ್ಲದಿದ್ರು ಕೂಡ ಅವನಿಗಿರೋ ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡ್ತೀವಿ. ಡಿಟೆಕ್ಷನ್ ಜಾಸ್ತಿ ಆಗಿದೆ, ಅದೊಂದು ಇಂಪಾರ್ಟೆಂಟು. ಕಲಬೆರಕೆಗಳು ಸಮಾಜದ ಅನೇಕ, ಸ್ಮೋಕಿಂಗ್ ಜಾಸ್ತಿ ಆಗಿರುತ್ತೆ, ಆಲ್ಕೋಹಾಲ್ ಜಾಸ್ತಿ ಆಗಿರುತ್ತೆ, ಮೊದಲೆಲ್ಲ ಇಷ್ಟೆಲ್ಲ ಇರಲಿಲ್ಲ, ಅಡಲ್ಟ್ರೇಷನ್ ಆಫ್ ಫುಡ್ಡು, ಇವೆಲ್ಲ ಕೂಡ ಒನ್ ಆಫ್ ದಿ ಕಾರಣ. ಅದಕ್ಕಿಂತ ಇಂಪಾರ್ಟೆಂಟು ಡಿಟೆಕ್ಷನ್. ಇವತ್ತು ವಿಜ್ಞಾನ ಭಾಳ ಮುಂದುವರೆದಿರೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನನಗೆ ಕ್ಯಾನ್ಸರ್ ಇದೆ ಅಂತ. ಅವರೇನೋ ನಾಟಿ ವೈದ್ಯ ಮಾಡ್ಕೊಂಡಿರ್ತಾರೆ, ನಾವು ಅದನ್ನು ಡಿಟೆಕ್ಟ್ ಮಾಡಿ, ಭಾಳ ಈಸಿ ಇವತ್ತು ಕ್ಯಾನ್ಸರ್ ಡಿಟೆಕ್ಟ್ ಮಾಡೋದು. ಅನೇಕ ಇವತ್ತು ಲ್ಯಾಬ್ರೇಟ್ರಿ ಇನ್ವೆಸ್ಟಿಗೇಷನ್ಸ್ ಇದ್ದಾವೆ. ಯಾವುದೇ ಒಂದು ಗಡ್ಡೆಗೆ ಒಂದು ನೀಡ್ಲು ಹಾಕಿರ್ ಸಾಕು, FNAC ಅಂತೀವಿ ನಾವು. ಎಷ್ಟೋ ಜನ ಹೆಣ್ಮಕ್ಳು ಎದೆಯೊಳಗೆ ಸ್ತನ ಕ್ಯಾನ್ಸರ್ ಇರುತ್ತೆ, ಪೇನ್ಲೆಸ್ಸು,
ಏನೋ ಒಂದು ಗಂಟು ಬಂದಿದೆ ಅಂತ ಸುಮ್ಮನೆ ಇರ್ತಾರೆ. ನಮ್ಮ ಹತ್ರ ಬಂದಾಗೆ ನಮ್ಮ ಸರ್ಜನ್ಸ್ ಹ್ಯಾಂಡ್ಸ್ ಹೆಂಗೆ ಟ್ರೈನ್ಡ್ ಅಂದರೆ ನಾನು ಗಂಟು ಮುಟ್ಟಿದರೆ ನಾನು ಇದು ಕ್ಯಾನ್ಸರ್ ಇರ್ಬೋದು ಅಂತ ನನಗೆ ಸಸ್ಪಿಷನ್ ಬರುತ್ತೆ. ಒಂದು ನೀಡ್ಲು FNAC ಅಂತೀವಿ ನಾವು, ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ. ಆ ರೀತಿ ಅನೇಕ, ಮೊದಲೆಲ್ಲ ಪಾಪ ಹೆಣ್ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್, ಕ್ಯಾನ್ಸರ್ ಸರ್ವಿಕ್ಸ್ ಗೊತ್ತೇ ಆಗ್ತಿರಲಿಲ್ಲ. ಇವತ್ತು ನಾವು ಡಿಟೆಕ್ಟ್ ಮಾಡ್ತೀವಿ ಅನೇಕ. ನೀವು ನಂಬಿ, ಬ್ಯಾಂಗ್ಳೂರಿನಲ್ಲಿ, ಮಲ್ಲೇಶ್ವರಂನಲ್ಲಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಇದೆ. ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಫ್ರೀ ಬ್ರೆಸ್ಟ್ ಸ್ಕ್ಯಾನ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತ ಮಾಡ್ತೀವಿ. ಇಷ್ಟೋ ಹೆಣ್ಮಕ್ಳಿಗೆ ಗೊತ್ತೇ ಇರಲ್ಲ, ಒಂದು ಸ್ಮಿಯರ್ನೊಳಗೆ ನನಗೆ ಅವಳಿಗೆ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಡಿಟೆಕ್ಷನ್ ಜಾಸ್ತಿ ಆಯಿತು, ಅವ್ರ ಜೀವ ಉಳಿಸ್ಲಿಕ್ಕೆ ನಮ್ಗೆ ಈಸಿ ಆಗ್ತದೆ. ಈ ಅವೇರ್ನೆಸ್ ಪಬ್ಲಿಕ್ಕಿಗೆ ಗೊತ್ತಾಗಬೇಕು. ದಯವಿಟ್ಟು ಯಾವುದೇ ಒಂದು ಗ್ರಂಥಿ ಬಂದರೆ ನೀವೇ ಸುಮ್ಮನೆ ಅದಕ್ಕೆ ನೋವಿಲ್ಲ, ಬಲಗಡೆ ಬಂದಿದೆ, ಅದೃಷ್ಟಕ್ಕೆ ಬಂದಿದೆ ಹಂಗೆ ಅಂದ್ಕೊಳ್ಳೋದನ್ನು ಮೊದಲು ಬಿಟ್ಬಿಟ್ಟು ಬನ್ನಿ. ನಾವು ಸ್ಪೆಷಲಿಸ್ಟ್ಸ್ ಇದ್ದೀವಿ, ನಿಮ್ಗೆ ಹೇಳ್ತೀವಿ. ನಾವು ಎಲ್ಲರನ್ನೂ ಎದುರಿಸೋದಿಲ್ಲ. ತುಂಬ ಜನಕ್ಕೆ ಇದೊಂದು ಭಯ, ಡಾಕ್ಟ್ರ್ ಹತ್ರ ಹೋದರೆ ಕ್ಯಾನ್ಸರ್ ಅಂತ ಹೇಳ್ಬಿಡ್ತಾನೆ ಅಂತ ಸುಮ್ಮನೆ ಎದುರಿಸೋದಿಲ್ಲ. ಎಷ್ಟೋ ಗ್ರಂಥಿಗಳು ಅವು ಕ್ಯಾನ್ಸರ್ ಇರಲ್ಲ, ಅದು ನನಗೆ ಗೊತ್ತಾಗುತ್ತೆ. ನೀವು ನನ್ನ ಹತ್ರ ಬರ್ದಿರೋ ನೀವೇ ಇಮ್ಯಾಜಿನ್ ಮಾಡ್ಕೋಬೇಡಿ. ದಯವಿಟ್ಟು ಜನಗಳಿಗೆ ಇದೊಂದು ಅವೇರ್ನೆಸ್. ಕಾಲ ಭಾಳ ಮುಂದುವರೆದಿದೆ. ಇವತ್ತೆಲ್ಲ ನಾಟಿ ಔಷಧಿ ಕಷಾಯ ನೀವು ಮಾಡೋದನ್ನ ಮಾಡ್ಕೊಳ್ಳಿ, ಬಟ್ ನಮ್ಮ ಹತ್ರನೂ ಬನ್ನಿ ಅಂತ ಹೇಳ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಮೆಸೇಜ್ ಸಮಾಜಕ್ಕೋಸ್ಕರ. ಗ್ಯಾಸ್ಟ್ರೋಎಂಟರೋಲಜಿ ಸರ್ಜರಿ ಅಂತೀರಾ, ಈಗ ಅಲ್ಸರ್ಟಿವ್ ಕೊಲಿಟಿಕ್ಸ್ ನೆಕ್ಸ್ಟ್ ಹಾಗೆ ಫರ್ದರ್ ಕಂಟಿನ್ಯೂ ಆದರೆ ಇಟ್ ಟರ್ನ್ಸು ಕ್ಯಾನ್ಸರ್ ಅಂತ? ಹೌದು, ಸ್ಟಮಕ್ನೊಳಗೆ ಎರಡು ಥರ ಅಲ್ಸರ್ ಬರುತ್ತೆ. ನಾವು ಪೆಪ್ಟಿಕ್ ಅಲ್ಸರ್ ಅಂತೀವಿ, ಒಂದು ಗ್ಯಾಸ್ಟ್ರಿಕ್ ಅಲ್ಸರು, ಒಂದು ಡಿಯೋಡಿನಲ್ ಅಲ್ಸರು. ಗ್ಯಾಸ್ಟ್ರಿಕ್ ಅಲ್ಸರು 5%. ಇವಾಗ ನಾನು ಎಂಡೋಸ್ಕೋಪಿ ಮಾಡಿ ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ನ ಕಂಡಿಡ್ದ ಅಂದರೆ ಅದು 5 ವರ್ಷ ಬಿಟ್ಟರೆ 5% ಕ್ಯಾನ್ಸರ್ ಆಗುತ್ತೆ. ಸೊ ಅದನ್ನು ನಾವು ಅರ್ಲಿ ಡಿಟೆಕ್ಷನ್ನು. ಸೊ ಅಲ್ಸರ್ ಟರ್ನಿಂಗ್ ಟು ಕ್ಯಾನ್ಸರ್, ಅಲ್ಸರ್ ಕ್ಯಾನ್ಸರ್ ಅಂತೀವಿ. ಎಲ್ಲ ಅಲ್ಸರ್ಗಳು ಕ್ಯಾನ್ಸರ್ ಆಗಲ್ಲ, ಬಟ್ ಕ್ಯಾನ್ಸರ್ ಆಗೋದನ್ನು ನಾನು ಭಾಳ ಬೇಗ ಕಂಡುಹಿಡಿಯೋ ಶಕ್ತಿ ದೇವರು ನನಗೆ ಆ ವಿದ್ಯೆಯಿಂದ ಕೊಟ್ಟಿದ್ದಾನೆ. ಒಂದು ಎಂಡೋಸ್ಕೋಪಿ ಮಾಡ್ತೀನಿ, ಒಂದು ಬಯಾಪ್ಸಿ ಮಾಡ್ತೀನಿ, ಇದು ಆಲ್ರೆಡಿ ಕ್ಯಾನ್ಸರ್ ಆಗಿದೆ. ಅರ್ಲಿ ಕ್ಯಾನ್ಸರ್ ಆದರೆ ಕ್ಯಾನ್ಸರ್ನ ಒಂದು ತಿಳ್ಕೊಂಬಿಡ್ಬೇಕು ಜನ, ಅರ್ಲಿ ಡಿಟೆಕ್ಷನ್ ಕ್ಯಾನ್ಸರ್ ಬೇಗ ಕ್ಯೂರ್ ಮಾಡ್ಬೋದು. ಶೀಘ್ರ ತಪಾಸಣೆ ಕ್ಯಾನ್ಸರ್ನಿಂದ ಭಾಳ ಅರ್ಲಿ ಡಿಟೆಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್. ಇವತ್ತು ನಾವು ತುಂಬ ಜನ ಲೇಟಾಗಿ ಬರ್ತಾರೆ ನಮ್ಮ ದೇಶದಲ್ಲಿ. ನಮ್ಮ ಹತ್ರ ಬರೋಟ್ರೆ Stage 3 or Stage 4 ಹೋಗಿರ್ತಾರೆ. Stage 1 ಬಂದರೆ ಇವತ್ತು ಕೂಡ, ನಾನು ಬೆಂಗಳೂರಿನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮಾಡಿರೋ ಹೆಣ್ಮಗಳು 29 ವರ್ಷ ಆಯಿತು, ಇವತ್ತು ಬದುಕಿದ್ದಾಳೆ. ಬಿಕಾಸ್ Stage 1A ಒಳಗೆ ಮಾಡಿದ್ದೀನಿ ನಾನು. ಅದೇ Stage 3 ಬೀಳೋಗಿ ಮಾಡಿದ್ರೆ ನಾನು ಏನು ಮಾಡಿದರೂ ಕೂಡ ಅವರು 5 ವರ್ಷಕ್ಕೆ ಸತ್ತೋಗ್ತಾರೆ. ಆ್ಯಂಡ್ ಇವತ್ತು ಕ್ಯಾನ್ಸರ್ಗೆ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಇದೆ. ನಾನು ಸರ್ಜನ್ನು, ಆಂಕಾಲಜಿ ಬೇರೆ, ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ, ರೇಡಿಯಾಲಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ. ಜನಗಳು ಕಾಲ ಬದಲಾದಂಗೆ ವೈಜ್ಞಾನಿಕ ವಿಚಾರಗಳನ್ನ ತಿಳ್ಕೊಂಡು ಅದರ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಜಾಸ್ತಿ ದಿನ ಬದುಕಬಹುದು. ಶಿರಾನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯಲ್ಲಿ ಕುವೆಂಪು ಜನ್ಮ ದಿನೋತ್ಸವವನ್ನು ಆಚರಿಸಲಾಯಿತು. ವಿಶ್ವ ಮಾನವ ಕುವೆಂಪು ಹುಟ್ಟಿದ ಹಬ್ಬವನ್ನ ಆಚರಿಸುತ್ತಿರೋದಕ್ಕೆ ಇವತ್ತು ದಶಮ. ಕುವೆಂಪು ಫೋಟೋಕ್ಕೆ ಹಾರ ಹಾಕಿ ಪೂಜೆ ಮಾಡ್ತಾ ಇದ್ವಿ. ಕುವೆಂಪು ಜೀವನದುದ್ದಕ್ಕೂ ವಿರೋಧಿಸಿದ್ರು ಅದನ್ನ. ಮೊಟ್ಟ ಮೊದಲ ಬಾರಿಗೆ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ, ಇದೇ ಮೊದಲಿಗೆ ಅವರ ಕೃತಿಗಳಿಗೆ ಹೂ ಅರ್ಪಿಸಲ್ಪಡ್ತು. ಇದು ಬಹಳ ದೊಡ್ಡದು. ನಾವು ಪೂಜಿಸ್ಬೇಕಾಗಿರ್ತಕ್ಕಂಥದ್ದು ವ್ಯಕ್ತಿನಲ್ಲ, ಅವನ ಕೃತಿಯನ್ನ ಅನ್ನೋದನ್ನ ಈ ಒಂದು ಸಮಾರಂಭ ತೋರಿಸ್ತಲ್ಲ, ಅದು ನನಗೆ ಮೆಚ್ಚುಗೆ ಆದ ಎರಡನೇ ಕಾರಣ. ಮೂರನೇದು, ಎರಡು ಕಾರಣ ಇದೆ, ನಾಲ್ಕನ್ನೊಂದು ಸೇರಿಸಿ ಮೂರನೇದನ್ನ ಹೇಳ್ತೀನಿ. ಒಂದು, ನೀವು ಹಿಂದೆ ನೋಡಿದ್ರಲ್ಲ, ಇಡೀ ವಾತಾವರಣವನ್ನೇ ಒಂದು ಮಲೆನಾಡಿನ ಮಧ್ಯೆ ಕುವೆಂಪು ಅನ್ನೋ ಚೇತನ ಇದೆ ಅನ್ನೋದಕ್ಕೆ ಈ ವೇದಿಕೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮಕ್ಕಳು ಮತ್ತು ಅಧ್ಯಾಪಕರ ಪ್ರೀತಿ, ಜೊತೆಗೆ
ಚೇರ್ಮನ್ ತಮಾಷೆ ಮಾಡ್ತಾ ಇದ್ರು, ನೋಡಿ ಹೆಂಗೆ ನಮ್ಮ ಹುಡುಗ ನಿಮಗೆ ಮಾತಾಡೋಕ್ಕೆ ಏನು ಉಳಿಸಿಲ್ಲ ಅಂತ. ಸುಭಾಷ್ ಚಂದ್ರನಿಗೆ ಒಂದು ಚಪ್ಪಾಳೆ. ಬಹಳ ಅದ್ಭುತವಾಗಿ ಮಾತಾಡ್ದ, ಯಾಕಂದ್ರೆ ಅವನ್ ಫಸ್ಟ್ ಪಿ ಯು ಸಿ ಅಂತಂದ್ರೆ ಹೆಚ್ಚು ಕಡಿಮೆ 16-17 ವಯಸ್ಸು. ನಾವಿವತ್ತು ಆಚರಿಸ್ತಿರೋದು ಕುವೆಂಪು ಅವರ 115ನೇ ಜನ್ಮದಿನ. ಕುವೆಂಪುಗೂ ಕೂಡ ಆ ವಯಸ್ಸಿನಲ್ಲಿ ಅಂಥ ವಾಕ್ಚರಿ ಸಿದ್ಧಿಸಿರಲೇ ಇಲ್ಲ, ಅವನಿಗೆ ಬಂದಿದೆ. ಹಾಗಾಗಿ ನಾವು ಹೆಮ್ಮೆ ಪಡಬೇಕು ಅನ್ನೋದು. ಆಮೇಲೆ ನಿಮ್ಮ ಜೊತೆಯ ಒಬ್ಬ ಸಹಪಾಠಿ ತನ್ನ ಆಸಕ್ತಿಯ ಕಾರಣಕ್ಕೆ ಎಷ್ಟೆಲ್ಲ ಮಾಹಿತಿ ಅಂತಂದರೆ, ನಾನು ಅವನು ತೇಜಸ್ವಿ ನಾಯಿ ಸಾಕಿದ ಪೆಂಡಿಲಂ ಬಾಲದ ಕಥೆನ ನಾನು ಮಕ್ಕಳಿಗೆ ಹೇಳೋಣ ಅನ್ಕೊಂಡು ಬಂದಿದ್ದೆ. ಇದೇನಪ್ಪ ಒಂದೊಂದು ಕಥೆನ ಎಲ್ಲ ಹೇಳಕ್ಬಿಟ್ಟಲ್ಲ ಅಂತೇಳಿ ನಿಮಗೆ ಸಂತೋಷ ಆಗುತ್ತೆ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೊನ್ನೆ ನಡೆಸಿದ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ಆ ಹುಡುಗ ಮೊದಲನೇ ಬಹುಮಾನ ತಗೊಂಡು ರಾಜ್ಯಕ್ಕೆ ಪ್ರಥಮನಾಗಿ ಹೊರಬಂದಿದ್ದಾನೆ ಅನ್ನೋದು. ಇದೆಲ್ಲವೂ ನನ್ನ ಸಂತೋಷಕ್ಕೆ ಕಲಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಅವರೊಬ್ಬರ ಚೀಫ್ ಗೆಸ್ಟ್ ಸತ್ಯನಾರಾಯಣ ಅವರು. ಯಾಕೆಂದರೆ ಕುವೆಂಪು ಅವರನ್ನ ಅತ್ಯಂತ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಜೊತೆಗೆ ಕುವೆಂಪು ಅವರೊಬ್ಬರು ಅವರ ಓದುಗಾರಿಕೆ, ಅವರ ಪುಸ್ತಕವನ್ನು ಓದುವಂಥ ಒಂದು ಹವ್ಯಾಸ ಅವರಿಗೆ ಈ ಒಂದು ಶಕ್ತಿಯನ್ನು ತಂದುಕೊಟ್ಟಿದೆ. ಮಕ್ಕಳೇ ನೀವೆಲ್ಲ ಕೂತಿದ್ದೀರಿ, ನಾನು ಯಾವಾಗಲೂ ನಿಮಗೆ ಇನ್ಸಿಸ್ಟ್ ಮಾಡ್ತೀನಿ ಇಂಗ್ಲೀಷ್ನಲ್ಲಿ ಮಾತಾಡಿ. ಆದರೆ ನಾನು ಬಯಸೋ ಕೆಲವು ವಿಚಾರಗಳು, ನಾನು ತುಂಬ ಇಷ್ಟಪಡೋ ಕೆಲವು ವಿಚಾರಗಳು, ನಮ್ಮ ಮಕ್ಕಳು ಓದೋ ವಿಶ್ವವಿದ್ಯಾನಿಲಯ ಹೇಗಿರಬೇಕು ಅಂತಂದರೆ ಮೈಸೂರಿನ ಮಾನಸ ಗಂಗೋತ್ರಿ ಥರ ಇರಬೇಕು. ಕುವೆಂಪು ಅವರು ಕಟ್ಟಿದ ಮೈಸೂರಿನ ಮಾನಸ ಗಂಗೋತ್ರಿ ಥರ ನಮ್ಮ ಮಕ್ಕಳು ಓದುವಂಥ ವಿಶ್ವವಿದ್ಯಾಲಯ ಇರಬೇಕು. ಹಾಗಾದರೆ ಮಕ್ಕಳಿಗೆ ಒಬ್ಬ ತಂದೆಯಾಗಿರಬೇಕು, ಕುವೆಂಪು ಅವ್ರ ಥರ ಇರಬೇಕು. ಒಂದು ಕುಟುಂಬಕ್ಕೆ ಒಬ್ಬ ಹೆಂಡತಿಗೆ ಗಂಡ ಹೇಗಿರಬೇಕು, ಕುವೆಂಪು ಅವ್ರ ಥರ ಇರಬೇಕು. ಒಂದು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಹೇಗಿರಬೇಕು, ಕುವೆಂಪು ಅವ್ರ ಥರ ಇರಬೇಕು. ಈ ರೀತಿ ಹಲವಾರು ವಿಚಾರಗಳಿಗೆ ಕುವೆಂಪು ಒಬ್ಬರೇ ಸರಿಸಾಕಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.